ಹಲೋ, ಏನೋ ನಿನ್ನೆಯಿಂದ ನಿಂದ ಕತೆ ರಾತ್ರಿ ಆಗ್ಲೂ ಒಂದೇ ಫೋನ್ ಮಾಡ್ತೀಯ ನೀನು? ಸರ್ ನಾನು ಇವತ್ತು ಅವ್ರ ಹತ್ರ, ನಾವು ತುಂಬಾ ಟೈಮ್ ಇಂದ ನಿಮ್ ವಿಡಿಯೋ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು ನಿಮ್ಗೆ ಅಷ್ಟು ಅಭಿಮಾನಿ ಆಗಿದ್ದೀನಿ ನಿಮ್ ವಿಡಿಯೋ. ಯಾಕೆ ನಿಮ್ಮಲ್ಲಿರೋ ಜ್ಞಾನ ಉಂಟಲ್ಲ ಅವ್ರ ಹತ್ರ, ಅದು ನನಗೆ ಅಷ್ಟು ಇದಾಗಿದೆ. ನನಗೆ ಆ ಜ್ಞಾನದಲ್ಲಿ ನಾನು ನನ್ನೆಲ್ಲ ನಾನು ಮರಿತಿದ್ದೀನಿ. ನಾನು ಅದೇನೋ ಗೊತ್ತಿಲ್ಲ, ನಮ್ಮ ದೇಶಕ್ಕೆ ಇಂಥ ವ್ಯಕ್ತಿ ಒಬ್ರು ಬೇಕಿತ್ತು. ಜನರಿಗೆ ಈ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಒಂದು ಒಳ್ಳೆ ಸಂದೇಶ ನೀವು ಸಾರ್ತಾ ಇದ್ದೀರಾ. ಜನರೆಲ್ಲ ಹಾಳಾಗಿದ್ದಾರೆ, ಅದು ನಿಮ್ಮ ಹತ್ರ ಬಹಳ ಮಾತಾಡ್ಬೇಕು ಅನ್ನೋಗೋಸ್ಕರ ನಾನು ಕಾಲ್ ಮಾಡ್ತಿದ್ದೆ. ನಂಗೆ ನಂಬರ್ ಸಿಕ್ಕಿಲ್ಲಾಗಿತ್ತು. ಆದ್ರೆ ನಿಮ್ಗೆ ನೀವು ಎಷ್ಟೋ ಟೈಮ್ ಫೋನ್ ಮಾಡಿದ್ರೆ ಸಹಿತ ನಿಮ್ಗೆ ಅಂದ್ರೆ ಎಲ್ಲರೂ ಟಾರ್ಚರ್ ಆಗ್ತದೆ ನಿಮ್ಗೆ. ನಾನು ಮಾಡೋದು ಬೇಡೋದು ಮೆಸೇಜ್ ಮಾಡ್ತೀನಿ ನಿಮ್ಗೆ, ಮಾಡೋದು ಬೇಡ ಮಾಡೋದು ಬೇಡ ಅಂತ. ಈಗ ನಾನು ಮಾತಾಡ್ಬಹುದಾ ಸರ್? ಪರ್ಸನಲ್ ಆದ್ರೆ ಬೇಡ. ಪರ್ಸನಲ್ ಅಂತ ಹೇಳಿದ್ರೆ ನನ್ ಪರ್ಸನಲ್ ಇಂದ ಹಿಡಿದು ಒಂದು ಜನರ ಯುವಕರಿಗೆ ಒಂದು ಸಂದೇಶ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಿನ್ ಮಾನ ಹೋಗ್ಬಾರ್ದು. ಅಲ್ಲ, ನನ್ಗೆ ಪೀಸ್ಫುಲ್ ಆಗ ನನ್ ಮಾನ ಏನು, ನನ್ಗೇನ್ ತೊಂದರೆ ಇಲ್ಲ. ನನ್ನಂತ ಯುವಕರಿಗೆ ಅದೊಂದು ಪಾಠ ಆಗ್ಬೇಕು. ಬೇಗ ಹೇಳು. ಏನಿಲ್ಲ, ಒಂದು ಹುಡುಗಿ ಈ ಪ್ರೀತಿ ಮ್ಯಾಟರ್ ಅನ್ನು ಪ್ರೀತಿ ಮ್ಯಾಟರ್ ಅಲ್ಲಿ ಅವ್ರ ಹತ್ರ ನಾನೊಂದು ಒಂದು ಹುಡುಗಿ, ಅವಳು ಆಕ್ಚುಲಿ ಒಂದು ಹುಡುಗಿ, ಅವಳು ಅದು ನನ್ಕಿಂತ ಏಜ್ ಅಲ್ಲಿ ತುಂಬಾ ಡಿಫ್ರೆಂಟ್ ಇದೆ. ಆ ಹುಡುಗಿ ನನ್ಕಿಂತ ಏಜ್ ಅಲ್ಲಿ ಅಂದ್ರೆ ಒಂದು 9 ವರ್ಷ ಡಿಫ್ರೆಂಟ್ ಇದೆ ನನ್ಕಿಂತ ಏಜ್ ಅಲ್ಲಿ. ನೀನು ಎಷ್ಟು ವಯಸ್ಸು? ನನ್ಗಿವಾಗ 31 ವರ್ಷ, ಸಾರಿ ಮ್ಯಾಮ್, 32 ವರ್ಷ ನನ್ಗೆ. ಬೇಗ ಹೇಳು. ಅಂದ್ರೆ 32 ವರ್ಷ ನನ್ಗೆ ಇವಾಗ ಏಜು. ಅವು ಅಂದ್ರೆ ಈ ಲಾಕ್ಡೌನ್ ಸಮಯದಲ್ಲಿ ನನ್ಗೂ ಅವ್ರಿಗೂ ಒಂದು ಪ್ರೀತಿ ಅನ್ನೋದಾಯ್ತು ನಮ್ಗೆ. ಆದ್ರೆ ಅವ್ರದ್ದು ಹಿನ್ನೆಲೆ ತುಂಬಾ ಕೆಟ್ಟದಲ್ಲಿತ್ತು. ಕೆಟ್ಟದಲ್ಲಿತ್ತು ಅಂತ ಹೇಳಿದ್ರೆ ಅವ್ರದ್ದು ಅಂದ್ರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಚಾರಿತ್ರ್ಯತ ಅಂದ್ರೆ ಒಂದು ಊರಲ್ಲ, ಕಾರಣಕ್ಕೆ ಎಲ್ಲಾ ವಿಷಯ ನಮಗ್ ಗೊತ್ತಿತ್ತು. ಆದ್ರೆ ನಂದು ಒಂದು ಒಳ್ಳೆ ಭಾವನೆ, ಅವಳು ಆ ಹುಡುಗಿ ಸಹಿತ ಅವಳದು ಕೆಟ್ಟ ಸಮಸ್ಯೆಗಳು ತುಂಬಾ ಇತ್ತು, ಚಲ್ ಚಲ್ ಮೆಂಟಾಲಿಟಿ ಎಲ್ಲ ಇತ್ತು. ಆದ್ರೆ ಅವ್ರೆಲ್ಲ ನನ್ಗೆ ಕ್ಷಮೆ ಕೊಟ್ಟು ಮುಂದೆ ನನ್ನ ನನ್ನ ಜೀವದ ಗೆಳತಿ ಆಗ್ಬೇಕು, ನಿನಗೊಂದು ನನ್ನ ಕಡೆಯಿಂದ ಅಂದ್ರೆ ನನ್ನ ಪ್ರೀತಿ ನಿನಗಿದೆ ಅಂತ ನಾನು ಇದು ಮಾಡ್ಕೊಂಡೆ. ನಾನು ಯಾವುದು ನಂದು ಯಾವ್ದು ಅನುಮಾನ ಏನು ನನ್ನಲ್ಲಿ ಇರುದಿಲ್ಲ, ಒಳ್ಳೆ ರೀತಿ ಇರೋಣ ಅಂತ ನಾವು ಮಾಡಿದ್ವಿ. ಈ ಒಂದು ವಾರದವರೆಗೂ ಇತ್ತು, ಈ ಒಂದು 8 ತಿಂಗಳವರೆಗೂ. ಈಗ 8 ದಿವಸದಿಂದ ಒಂದು ಜಸ್ಟ್ ಒಂದು ನಾನು ಪ್ರತಿ ಒಂದು ಚಿಕ್ಕ ಮಗು ತರ ಬುದ್ಧಿ ಹೇಳ್ತಿದ್ದೆ ಅವಳಿಗೆ. ಇಲ್ಲಿ ಹೊರಗಂದ್ರೆ ಅಂದ್ರೆ ಯಾವುದೇ ಒಂದು ಗಂಡು ಮಕ್ಕಳು ನೋಡ್ರು ನಗೋದು, ಅವ್ರ ಚಲ್ ಚಲ್ ಮೆಂಟ್ಲಿ ಮಾತಾಡೋದು, ಅವ್ರಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡೋದು, ಹಿಂಗೆ ಮಾಡ್ಕೊಂತ ಅವ್ರ ಲೈಫೇ ಆಗೋಗಿತ್ತು. ಇವಾಗ ನನ್ನ ಕಾಂಟ್ಯಾಕ್ಟ್ ಆದ ತಕ್ಷಣ ಅದಷ್ಟು ಕಡಿಮೆ ಆಗಿತ್ತು. ಅಂದ್ರೆ ನಾನು ಕ್ಲೀನಾಗಿ ತಿಳುವಳಿಕೆ ಬುದ್ಧಿ ಎಲ್ಲ ಹೇಳ್ಕೊಂಡು ಅವಳಿಗೆ ಬಂದಿದ್ದೆ. ಆದ್ರೆ ಈ ಒಂದು 8 ದಿವಸದಿಂದ ಏನಾಗೈತೆ ಅಂದ್ರೆ ಬೇರೆ ಇನ್ನೊಬ್ಬ ಹುಡುಗನ ಕಾಂಟ್ಯಾಕ್ಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ವಿ. ನನ್ಗೆ ಅಂದ್ರೆ ಏನೂ ಹೇಳ್ದೇನೆ, ಏನೂ ಹೇಳ್ದೇನೆ ಡ್ರಾಪ್ ಮಾಡ್ಬಿಟ್ಲು. ಆದ್ರೆ ನನ್ನ ಮೇಲೆ ಬೇರೆ ಬೇರೆ ಇದನ್ನ ಹೇಳ್ತಿದ್ದಾಳೆ. ನನ್ನ ಮನೆ ಇದೇನ ಅಂತ ಹೇಳಿ ಅವ್ನು ನನ್ಗೆ 9 ವರ್ಷ ದೊಡ್ಡವನಾಗ್ಬಿಟ್ಟ, ಅದಕ್ಕೆ ನಾನು ಅವ್ನಿಗೆ ಇಷ್ಟ ಇಲ್ಲ, ನನಗೆ ಈ ತರ ಇದನ್ನ ಹೇಳ್ತಿದ್ದಾರೆ, ಅವನ್ ಬೇರೆ ಒಂದು ಅಪ್ಪರ್ ಇಟ್ಕೊಂಡಿದ್ದಾನೆ ಅಂದ್ರೆ. ನನಗೆ ನಾನು ಅವಳ ಹತ್ರ ಇದ್ದದೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನಲ್ಲಿ ಯಾವುದು ಆ ತರ ಕೆಟ್ಟ ಇದಿಲ್ವಾ, ಅದು ಅವಳಿಗೆ ಅವಳು ಅಣ್ಣ ತಮ್ಮ ಪ್ರತಿಯೊಬ್ಬಳು ಅವಳಿಗೆ ಗೊತ್ತು ನನ್ನ ಬಗ್ಗೆ. ಅವರು ಅವಳಿಗೆ ಹೇಳಿದ್ದಾರೆ, ಅವರೆಲ್ಲ ಸಪೋರ್ಟ್ ಅವ್ರೆ, ಅದ್ರ ಸಂಬಂಧಿಕರು ಕೋತಿ, ಸಪೋರ್ಟ್ ಆಗಿದೆ. ಹಾ ಸರ್, ಮೊದಲನೇದಾಗಿ ನೀನ್ ತಪ್ಪು ಮಾತಾಡಿದ್ದು ಹಿನ್ನೆಲೆ ಬಗ್ಗೆ. ಹಾ, ನಿಂದೆ ಯಾವ್ದು ದೊಡ್ಡ ಹಿನ್ನೆಲೆ? ನಿಂದು ಇನ್ನೊಬ್ಬರ ಹಿನ್ನೆಲೆ ಬಗ್ಗೆ ಮಾತಾಡ್ತೀನಿ. ಯಾರ ಹಿನ್ನೆಲೆ ಏನೋ, ಪ್ರಹ್ಲಾದನ ಹಿನ್ನೆಲೆ ಏನೋ, ಹಿರಣ್ಯಕಶಿಪುವಿನ ಹಿನ್ನೆಲೆ ಏನೋ, ಋಷಿಗಳ ಸಂತಾನ. ಪ್ರಹ್ಲಾದನ ಹಿನ್ನೆಲೆ ರಾವಣನ ಹಿನ್ನೆಲೆ ಋಷಿಗಳ ಸಂತಾನ. ಬಟ್ ರಾವಣ ಕೆಟ್ಟ ಹಿನ್ನೆಲೆ ನೋಡಿ ಮನುಷ್ಯನ ಅಳಿತಿಯಲ್ಲ ಕತ್ತೆ, ಅಲ್ಲೇ ನಿನ್ ಸೋತೆ, ಅಲ್ಲೇ ನಿನ್ನ ಶುರುವಾಯ್ತು. ಪಾಪ ಅವಳು ಏನೋ ಕರುಣೆ ಬಿದ್ದು ಪರವಾಗಿಲ್ಲ ಅಂತ ಮದ್ವೆ ಆಗೋಕೆ ರೆಡಿ ಆದ್ಲು. ಆದ್ರೆ ನಿನ್ನ ಈ ಕ್ಯಾರೆಕ್ಟರ್ ಇದೆಯಲ್ಲ, ಯಾವಾಗ್ಲೂ ಅನುಮಾನಿಸೋದಿಲ್ವಂತೆ, ಇನ್ನೊಂದು ಹುಡುಗರನ್ನ ನಗ್ತಾಳಂತೆ, ನಗದೆ ಏನು ಅಳಕಾಗತ್ತೆ ಎಲ್ಲಾರು ನೋಡಿ ಕತ್ತೆ. ಅಲ್ಲಲ್ಲ, ಅವ್ರ ಹತ್ರ ನಾನು ನೀವು ಒಪ್ಕೊಳ್ತೀನಿ, ನಾನು ನೀವು ಹೇಳ್ತಾರೆ ಒಪ್ಕೊಳ್ತೀನಿ. ನನ್ಗೆ ಅದು ಮೊದಲಿಂದನೂ ಗೊತ್ತಿದ್ದೆ, ನಾನು ಲವ್ ಮಾಡಿದೆ. ನಾನು ಯಾಕೆ ಪ್ರೀತಿ ಮಾಡ್ದಂತೆ ನೀನ್ ಭಾವನೆ ಪ್ರೀತಿಯನ್ನ ಹೆಸರನ್ನ ಹಾಳ್ ಮಾಡ ಕಾಲ್ ಮಡಿತೀನಿ ನಿಂಗೆ. ಇಲ್ಲ ಪ್ರೀತಿ ಅಂದ್ರೆ ಅರ್ಥ ಗೊತ್ತೇ ನಾನು ನಿನ್ಗೆ, ನಿಂದು ಕಾಮ, ನಿಂದು ಇನ್ನೊಬ್ಬರಿಗೆ ನನ್ನ ವಸ್ತು ಸಿಗಬಾರದು ಅನ್ನೋದು ಕಾಮ. ಪ್ರೀತಿ ಅಂದ್ರೆ ಏನ್ ಗೊತ್ತೇನೋ, ನೀನು ಪ್ರೀತಿ ಮಾಡೋದು, ನಿನ್ನ ಪ್ರತಿ ಪ್ರೀತಿ ಮಾಡದಿದ್ರು ಎಲ್ಲಿದ್ರು ಸುಖವಾಗಿರ್ಲಿ, ಅವಳಿಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ಲಿ, ಸಿಕ್ಕ್ರೆ ಅವಳು ಹೋಗ್ಲಿ ಅನ್ಕೊಳ್ಳೋದು ಪ್ರೀತಿನೋ ಕತ್ತೆ. ನೀನು ಯಾವಾಗ ನೋಡಿದ್ರು ಅವ್ರಿಗ್ ನಂಬರ್ ಕೊಡ್ಬೇಡ, ಇವ್ರಿಗ್ ನಂಬರ್ ಕೊಡ್ಬೇಡ ಅಂತ ಒದ್ದಾಡ್ದವನು. ನಿನ್ನಲ್ಲಿ ಶಕ್ತಿ ಇದ್ರೆ ಆ ಹುಡುಗಿ ನಂಬರ್ ಕೊಡ್ಬೇಡ ಅಂತ ಹೇಳ್ಬೇಕಾಗೇ ಇಲ್ಲ, ನಂಬರ್ ಕೊಡದೇ ಇಲ್ಲ. ನೀನು ಮೊದಲನೇದಾಗಿ
ಇಲ್ಲ ನೀನ ಏಯ್ ಹಾ ಸುಭದ್ರ ಸರ್ ಕೋಟೆ ಕಟ್ಕೊಳ್ಳೋನು, ಕೋಟೆ ಪ್ರೀತಿ ಅಂದ್ರೆ ಬಟ ಬಯಲು, ಅದು ಕಾಮ ಅಂದ್ರೆ ಕೋಟೆ ಕಣ. ಕೋಟೆ ಇದ್ದಲ್ಲೇ ಅಟ್ಯಾಕ್ ಮಾಡೋದು ಜನ, ಪ್ರೀತಿ ಇದ್ದಲ್ಲಿ ಏನಿದೆ ಬಯಲು, ಇದರಲ್ಲಿ ಏನು ಇಲ್ಲ ಅಂತ ಯಾರು ಬರೋದಿಲ್ಲ. ಹೆಣ್ಣು ತನ್ನ ಕಡೆ ಸೆಳೆಯಲ್ಪಡುವುದಿಲ್ಲ, ಗಂಡು ತನ್ನ ಕಡೆ ಸೆಳೆಯಲ್ಪಡುವುದಿಲ್ಲ ಅಂದ್ರೆ ಆ ಕಡೆ ತಿರುಕುಡ ನೋಡಲ್ಲ ಯಾರು. ನೀನು ಬಿಟ್ಟು ಬದುಕಕ್ ಆಗಲ್ಲ ಅನ್ನೋದು ಕಾಮ ಕಣ, ಎಲ್ಲಿದ್ರು ಸುಖವಾಗಿರ್ಲಿ ಅನ್ನೋದು ಪ್ರೇಮ ಕಣ. ಅಲ್ಲ ನಾನು ಇವತ್ತು ಅಂದ್ಕೊಂಡಿದ್ದೀನಿ ಇವತ್ತು, ನನ್ಗಿವತ್ತು ಯಾಕಂದ್ರೆ ನಾನು ನಿದ್ದೆ ಇಲ್ದೆ ಮೊದಲನೇದಾಗಿ 31 ವರ್ಷದವರೆಗೂ ಕತ್ತೆ ಕಾಯ್ತಾ ಇದೀಯ ನೀನು? ಇಲ್ಲ ಯಾವಾಗ ಹೂವ ಅರಳತ್ತೋ ಅವಾಗ ಪರಾಗಸ್ಪರ್ಶ ಆಗಿ ಇಲ್ಲ ಮದ್ವೆ ಆಗ್ಬೇಕು. ಇಲ್ಲ ನೀನು ಲೇಟ್ ಆಗಿವರೆಗೂ ಮದ್ವೆ ಆಗದೆ ಇವಾಗ ಪಲವಿಲವಿಲ್ಲ ಇಲ್ಲ ಒದ್ದಾಡಿದ್ರೆ ಇಲ್ಲ ಇಲ್ಲ ನಂದೊಂದು ಪರಿಸ್ಥಿತಿ ಏನಾಯ್ತಂದ್ರೆ, ನನ್ನ ಮನೆಯಲ್ಲಿ ನಂದೇ ಆದ ನಾನು ಒಬ್ಬನೇ ಮಗ, ಅದ ಕಾರಣ ನಂದೇ ಆದ ಜವಾಬ್ದಾರಿಗಳೇ ನನ್ನ ನಿನ್ ಮನೇಲಿ. ಜವಾಬ್ದಾರಿಗೆ ನಿನ್ ತಂಗಿ ಜವಾಬ್ದಾರಿ 80 ವರ್ಷಕ್ಕೆ ಮುಗಿಯತ್ತೆ, ಅವಾಗ ಆಗ್ತೀಯ ನಾವು ಕತ್ತೆ. ಮದ್ವೆ ಅನ್ನೋದು ಸಮಯದಲ್ಲಿ ಆಗ್ಬೇಕು ಇಲ್ಲ, ಅದನ್ನ. ಕಷ್ಟ ದಿನಗಳು ಅವ್ರ ಹತ್ರ, ಆ ಕಷ್ಟ ದಿನಗಳು ನಮ್ಮ ಮನೇಲಿ ಇದ್ದವು. ಏ ಇಡ ಫೋನು, ಕಷ್ಟ ಸುಖ ಇಲ್ವ ಮದ್ವೆಗೆ? ಮದ್ವೆ ಅನ್ನೋದು ಅರಿಶಿನದ ಕೊಂಬದಿಂದನು ಆಗತ್ತೆ, ಐಶ್ವರ್ಯದ ಪರಮಾವಧಿಯಿಂದನು ಆಗತ್ತೆ. ಹೌದು ಮದ್ವೆಯಲ್ಲಿ 8 ವಿಧ, ಅದು ಅದು ಯಾರ ಮಾತು ಕೇಳೋದಲ್ಲ, ಅದು ಆಗೋ ಟೈಮಲ್ಲಿ ಆಗ್ತಾ ಇರ್ಬೇಕು. ನೀನು ನಿನ್ ಲೈಫ್ ನೀನ್ ಎಡವಟ್, ನಿನ್ನ ಹಿನ್ನೆಲೆ ಎಲ್ಲೋ ಚೆನ್ನಾಗಿದೆ, ಇನ್ನೊಬ್ಬರ ಹಿನ್ನೆಲೆ ಬಗ್ಗೆ ಮಾತಾಡ್ತೀಯ. ಆ ಹುಡುಗಿ ನಿನಗೆ ಸೆಟ್ ಆಗಲ್ಲ ಅಂದ್ರೆ ಬಿಡು, ಎಲ್ಲೋ ಒಂದ್ ಕಡೆ ಸುಖವಾಗಿರ್ತಾಳೆ. ಅಲ್ಲ ಆ ಅಂದ್ರೆ ಹುಡುಗಿಗೆ ಎಲ್ಲಿ ಸುಖ ಇದ್ರೆ ಅಲ್ಲಿ ಅವ್ಳು ಹುಡ್ಕೊಂಡು ಹೋಗಿದ್ದಾಳೆ. ನಿನ್ ಹತ್ರ ಸುಖ ಇಲ್ಲ ಅದಕ್ಕೆ ಬೇಡ ಅಂತ ಇದ್ದಾಳೆ, ಬೇಡ ಅಂದ್ರೆ ಬಿಟ್ಬಿಡು. ಓಕೆ, ನಿನ್ ಕಾರಣ ಕೇಳಿದ್ರೆ ನಿನ್ ಮನಸ್ಸು ನೋವಾಗಬಾರ್ದು ಅಂತ ಇಲ್ಲದ ಕಾರಣ ಹೇಳ್ತಾ ಇದ್ದಾಳೆ. ನಿನ್ನ ಇರಿಟೇಷನ್ ಕಾರಣ ಹೇಳಿದ್ರೆ ಓಡೋಗ್ಬಿಡ್ತೀಯ ನೀನು. ಎಲ್ಲಾರು ಅಹೋರಾತ್ರ ಆಗಿರಲ್ಲ ಮುಖದ ಮೇಲೆ ಹೇಳೋದಕ್ಕೆ. ಆ ಹುಡುಗಿ ಪ್ರೀತಿ ಮಾಡಿದಾಳಾದ್ರಿಂದ, ಏಯ್ ನಿನ್ನ ಪ್ರೀತಿ ಮಾಡಿದಾಳಾದ್ರಿಂದ ನಿನಗೆ ನೋವಾಗ್ಬಾರ್ದು ಅಂತ ನಿನ್ ವಯಸ್ಸು ದೊಡ್ಡದು ಅಂತೆಲ್ಲ ಹೇಳ್ತಾ ಇದ್ದಾಳೆ. ನಿನಗೆ ಅಫೇರ್ ಇದ್ದಿದ್ದು ನಿಜ, ನೀನೇ ಹೇಳ್ಕೊಂಡಿದ್ಯಾ ಆ ಹುಡುಗಿಗೆ? ಅಲ್ಲ ನನ್ಗ ಅಫೇರ್ ಇಲ್ಲ ಆಗಿತ್ತು, ಅದನ್ನ ಹೇಳ್ಕೊಂಡು ಅದು ಅವರಿಗೂ ಗೊತ್ತು. ಇವಾಗ ಇಲ್ವೋ, ಮೊದಲ್ದೆಲ್ಲ ಹೇಳ್ಕೊಂಡಿದ್ಯಾ ನೀನು? ಇಲ್ಲ ನಾನು ಅವ್ರ ಹತ್ರ ಯಾವ್ದು ಹೇಳ್ಕೊಂಡಿಲ್ಲ, ನನ್ನ ಹತ್ರ ಯಾವ್ದು ಇಲ್ಲ ನನ್ನ ಹತ್ರ. ಇವಾಗ ಇಲ್ವೋ, ನಿನ್ ಜೀವನನೆಲ್ಲ ಹೇಳ್ಕೊಂಡಿದ್ಯಾ ಹುಡುಗಿ ಹತ್ರ ನೀನು? ಹೌದು, ನನ್ನ ಜೀವನ ಎಲ್ಲ ಕಷ್ಟ ಸುಖ ಹೇಳ್ಕೊಂಡಿದ್ಯಾ. ನೀನು ಬೋರಿಂಗ್ ಕ್ಯಾರೆಕ್ಟರ್, ನೀನು ನಿನ್ ಫಸ್ಟ್ ಇಂಟ್ರೆಸ್ಟಿಂಗ್ ಆಗು. ಅದಕ್ಕೆ ಯಾವಾಗ ಯಾವ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಆಗ್ಲಿ ಹತ್ರ ಬರ್ಬೇಕು ಅಂದ್ರೆ ನಿನ್ನಲ್ಲಿ ಒಂದು ಒಳ್ಳೆ ಗುಣ ಇರ್ಬೇಕು. ಚಿಕ್ಕ ಮಕ್ಕಳು ಕೂಡ ಹತ್ರ ಬರಲ್ಲ, ಪ್ರಾಣಿಗಳ ಹತ್ರ ಬರಲ್ಲ ನಿನ್ನಲ್ಲಿ ಒಳ್ಳೆ ಗುಣ ಇಲ್ಲ ಅಂದ್ರೆ. ಗಿಡ ನೆರಳು ಬೇಡ ಅನ್ಕೊಡಲ್ಲ ಅಂತ ಆ ಕಡೆ ಬಾಗುತ್ತೆ ಸೂರ್ಯಕಾಂತಿ ತರ. ನಿನ್ನ ಹತ್ರ ಹೋದ್ರೆ ಪ್ರಕೃತಿ ಸ್ಪಂದನೆ ಮಾಡ್ಬೇಕು, ಅದು ಪ್ರೇಮ. ಆದ್ರೆ ಏ ಇವನ್ ಬಂದ ಹಣ್ಣು ಕಿತ್ಕೊಳ್ತಾನೆ ಅಂತ ಮರ ಸಂಕೋಚ ಪಡಬಾರ್ದು. ಇವನು ಬಂದ, ಇವನು ಹಾಲು ಕರಿಯಕ್ ಬಂದ, ಇವನು ಹುಲ್ಲು ಹಾಕೋ ಯೋಗ್ಯತೆ ಇಲ್ಲ ಇವನಿಗೆ ಅಂತ ಹಸು ಓಡೋಗ್ಬಾರ್ದು, ಹಾಯಬಾರ್ದು, ಒದಿಬಾರ್ದು. ಮಧ್ಯ ಮಾತಾಡ್ತೀಯ ಕತ್ತೆ, ನೀನ್ ಏನ್ ಹೇಳ್ತಾ ಇದೀಯ ಅಂತ ಕೇಳ್ತಾ ಇಲ್ಲ ನೀನು. ತಪ್ಪಾಯ್ತು ಹೇಳಿ, ನಿನ್ನಲ್ಲಿ ಆ ಕ್ಯಾರೆಕ್ಟರ್ ಇದೆಯೇನೋ ಫಸ್ಟ್, ಜನ ಮೆಚ್ಚುವಂತ ಕ್ಯಾರೆಕ್ಟರ್ ಬೇಕು. ಎಲ್ಲೋದ್ರೂ ನಿಂದೆ, ನಿಂದೆ ದೊಡ್ಡ ಹಿನ್ನೆಲೆ ಅಲ್ವಾ ಈ ಪ್ರಪಂಚದಲ್ಲಿ? ನಿನ್ನಷ್ಟು ಹಿನ್ನೆಲೆ ಶ್ರೀರಾಮಚಂದ್ರ ಭಗವಂತರಿಗೂ ಇಲ್ಲ ಅನ್ಸುತ್ತೆ. ಆ ರೀತಿ ಈ ಇನ್ನೊಬ್ರು ಹಿನ್ನೆಲೆ ಬಗ್ಗೆ ಮಾತಾಡ್ತಾರಲ್ಲ, ಅವರಷ್ಟು ಅಯೋಗ್ಯತನ ಇನ್ನೊಬ್ರು ಇಲ್ಲ. ಹಿನ್ನೆಲೆ ಅಹೋರಾತ್ರನ ಹಿನ್ನೆಲೆ ನಿನ್ನ ಹಿನ್ನೆಲೆಗಿಂತ ವರಷ್ಟು ಅಂತ ತಿಳ್ಕೊ, ಆವಾಗ ತಾನೇ ನಿನ್ನ ಬಗ್ಗೆ ಮಾತಾಡಕ್ ಯೋಗ್ಯ. ನನ್ನ ಹಿನ್ನೆಲೆ ಯಾವುದು ಮಾತಾಡೋದು? ಒಬ್ರು ಹಿನ್ನೆಲೆ ಏನೋ ಮಾತಾಡ್ತೀಯ ನೀನು? ಯಾರ ಈ ಪ್ರಪಂಚದಲ್ಲಿ ಹಿನ್ನೆಲೆ ಮಾತಾಡ್ತೀಯಲ್ಲೋ ಕತ್ತೆ. ನಂಗೆ ಇದೇ ಪಾಠ ಬೇಕಿತ್ತು ಅವ್ರ ಹತ್ರ, ನನ್ಗೆ ನನ್ನಿಂದ ತಪ್ಪು, ನಂಗೆ ತಪ್ಪು ಇದೇ ತರ ತಪ್ಪ, ನಂಗೆ ತಿಳುವಳಿಕೆ ಹೇಳೋ ಇನ್ನೊಬ್ರು ಬೇಕಿತ್ತು, ನಿಮ್ಮ ಹತ್ರ ತಿಳುವಳಿಕೆ ತಗೊಂಡಿದ್ದೀನಿ. ಇನ್ನೊಂದು, ನೀವು ಇವಾಗ ಇವಾಗ ತಾನೇ ನೀವು ಹೇಳಿದ್ರಿ, ಇವಾಗ ನಿಮ್ಗೆ ಒಂದು ಪ್ರಾಣಿ ಸಹಿತ ಪ್ರೀತಿ ಮಾಡ್ಬೇಕಾದ್ರೆ ಅದಕ್ಕೆ ಅದನ್ನ ಪ್ರೀತಿಯಿಂದ ನೋಡ್ಬೇಕು ಅಂತ ಹೇಳ್ರಿ. ನನ್ನ ಮನಸ್ಥಿತಿ ಇವಾಗ ಹೇಳ್ತೀನಿ ನಿಮ್ಮ ಹತ್ರ, ನನಗೆ ನಾನು ಒಂದು ಬೈಕ್ ಆಗಲಿ ಒಂದು ಕಾರ್ ಆಗಲಿ ನಾನು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನನಗೆ ನನ್ನ ಕಣ್ಣಿಗೆ ಒಂದು ಒಂದು ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಇರುವೆ ಇರುವೆ ಸಾಲು ಹೋಗ್ತಿದ್ರು. ಏನ್ ಮೆಹರ್ಬಾನಿ ಮಾಡ್ತಾ ಇದೀಯ, ಮೆಹರ್ಬಾನಿ ಮಾಡ್ತಾ ಇದೀಯ ನೀನು? ಇಲ್ಲ ಇಲ್ಲ ನನ್ಗೊಂದು ಮತ್ತೆ ನನ್ನ ಮನಸ್ಥಿತಿ ಹಂಗೆ, ನಂಗದು ಏನ್ ಮನಸ್ಥಿತಿ ಹಂಗಿದ್ರೆ ಏನೋ ಯೂಸ್? ನೀನು ಇರುವೆ ಮೇಲೆ ಬಿಡದೆ ಇರೋದೇ ದೊಡ್ಡ ಹೀರೋಗಿರಿನಾ? ಇರುವೆಗ ಆಹಾರ ಹಾಕಿದೀನ? ಒಂದ್ ದಿವಸ ಸಕ್ಕರೆ ಹಾಕಿದೀನೋ ಇರುವೆಗೆ? ಸಕ್ಕರೆ ಒಂದ್ ದಿವಸ ಅಕ್ಕಿ ಹಾಕಿದೀನ? ಅದು ರಕ್ಷಣೆ ಅಂದ್ರೆ ಪೋಷಣೆ ಅಂತಾರೆ. ಅಲ್ಲ ಅಂದ ನೀನು ಅದನ್ನ ಕೊಲ್ದೇ ಇರೋದೇ ಮೆಹರ್ಬಾನಿ ಅಂತಿದ್ಯಲ್ಲೋ. ಅಲ್ಲ ಅಲ್ಲ ನಾನೊಂದು
ಕೊಲ್ದಿರೋದಲ್ಲ, ನಾನ್ ಹೇಳ್ತಿರೋದಂದ್ರೆ ನಮ್ಗೆ ಅದೇನಾದ್ರು ಒಂದು ವಸ್ತು ಇದಾಗ್ಬಿಟ್ಟ ಅಂದ್ರೆ ಒಂದು ಕಪ್ಪೆ ಮೇಲೆ ನನ್ ನನ್ ಅರೆ ಮತ್ತೆ ಅದೇ ಮಾತಾಡ್ತಿಯಲ್ಲ ಕತ್ತೆ, 3 ದಿವಸ ಇಷ್ಟೊತ್ತು ಹೇಳಿದ್ದೇನ ನಾನು? ನೀನು ಅದನ್ನ ಕೊಲ್ಲದೆ ಇರೋದು ಪ್ರೇಮನ? ನೀನ್ ಅದಕ್ಕೆ ಆಹಾರ ಕೊಡೋದು ಪ್ರೇಮನ? ನೀನ್ ಕೊಲ್ಲದೆ ಇರೋದು ಅದು ದೊಡ್ಡ ಮೆಹರ್ಬಾನಿ ಅನ್ಕೊಂಡಿದ್ಯಾ ನೀನು? ಅದು ನಿನ್ನ ಪಾಪನ ನೀನು ಬಚ್ಚಿಡ್ತಾ ಇದೀಯ, ನೀನ್ ಪಾಪ ಮಾಡ್ದಂಗ ನೋಡ್ಕೋತಾ ಇದೀಯ. ಆದ್ರೆ ಪುಣ್ಯ ಅಲ್ಲ ಅದು, ನೀನು ಪಾಪ ಮಾಡ್ತಿಲ್ಲ ಅಷ್ಟೇ. ಅದು ಪುಣ್ಯ ಅಂದ್ರೆ ಏನ್ ಗೊತ್ತಾ? ಅದಕ್ಕೆ ನಿನ್ನ ಶ್ರಮದಿಂದ ಸಂಪಾದಿಸಿದ ಆಹಾರದಿಂದ ಅದನ್ನ ಪೋಷಣೆ ಮಾಡೋದು ಪುಣ್ಯ. ನೀನು ಅದನ್ನ ಕೊಲ್ಲದೆ ಇರೋದು ಪಾಪ ಮಾಡ್ತಿಲ್ಲ ಅಷ್ಟೇ ನೀನು, ಅದು ಮೆಹರ್ಬಾನಿ ಅಲ್ಲ. ಕೊಂದ್ರೆ ಪಾಪ ಮಾಡ್ತೀಯ, ಕೊಲ್ದಿದ್ರೆ ಪಾಪ ಮಾಡಲ್ಲ ಅಷ್ಟೇ. ಆದ್ರೆ ಪುಣ್ಯ ಎಲ್ಲಿಂದ ಬಂತಲ್ಲೇ? ಇವತ್ತಿ ನಾನು ಮಾಡಿರೋ ತಪ್ಪೆಲ್ಲ ನಂಗೆ ಅರಿವಾಗಿದೆ, ನಾನು ತಿದ್ಕೊಳ್ತೀನಿ. ನನ್ಗೆ ಇನ್ನೊಂದೇನಂದ್ರೆ, ನಂಗೆ ನಿಮ್ ಸಲಹೆಯಿಂದಾನೆ ನಾನು ಪ್ರತಿಯೊಂದಿಗೆ ಇನ್ನೊಂದ್ಸಲ ಅವ್ರ ಹತ್ರ ಸಲಹೆ ಅಂದ್ರೆ ಒದ್ದಾಕ್ ಬಿಡ್ತೀನಿ. ಇವನ್ ಸಲಹೆನು ಬೇಡ, ಇವನ್ ಜೀವನನು ಬೇಡ, ಬಿಟ್ಬಿಡಿ ಇವನ್ನ. ಫೋನ್ ಮಾಡ್ಬೇಡ ಅಂದ್ರೆ ಮಾಡ್ತಾರೆ, ಇವನಷ್ಟಕ್ಕೆ ಇವ್ನ ಬದುಕೋತಾನ ಬಿಟ್ಬಿಡಿ. ಮತ್ತೆ ನಿಮ್ ಸಲಹೆಯಿಂದ ಹಾಳಾದೆ ಅನ್ನೋದು ಬೇಡ, ನಿಮ್ ಸಲಹೆಯಿಂದ ಈ ಅಲ್ಲ ಕಾಟ ಬೆಳಗ್ಗೆ ದೇಶಕ್ಕೋಸ್ಕರ ಬೇಕು ನಿಮ್ದು ದೇಶ. ಯಾವ್ದು ದೇಶ ಇದು? ನೀವು ಮರಗಳ ರಕ್ಷಣೆ, ಪ್ರಾಣಿ ರಕ್ಷಣೆ, ನೀವು ಒಂದು ತಾಯಿ ಗರ್ಭಧಾರಣೆ ಟೈಮ್ ಅಲ್ಲಿ ನೀವು ಆಗಿರೋ ಗರ್ಭದ ರಕ್ಷಣೆ ಬಗ್ಗೆ ಮಾತಾಡಿರೋದು ಅದೆಲ್ಲ ನಾ ಕೇಳ್ತಿದ್ದೀನಿ. ಅದರಿಂದ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗುತ್ತೆ. ಇವತ್ತೊಂದು ತಿಳ್ಕೊ, ಜೀವನದಲ್ಲಿ ನೀನು ಪ್ರೀತಿ ಎಷ್ಟು ಮಾಡ್ಬೇಕು ಅಂದ್ರೆ ಜಗತ್ತು ನಿನ್ನ ಬಿಟ್ಟೋಗ್ಬಾರ್ದು ಅನ್ನೋ ತರ ಪ್ರೀತಿ ಮಾಡೋದು. ಬಿಟ್ಟೋದ್ರೆ ಸಂತೋಷ ಪಡು, ಓ ನನಗಿಂತ ಒಳ್ಳೆ ಪ್ರೀತಿ ಮಾಡೋರು ಈ ನಾಯಿ ಮರಿಗೆ ಸಿಕ್ಕಿದ್ದಾರೆ, ಈ ಬೆಕ್ಕು ಮರಿಗೆ ಸಿಕ್ಕಿದ್ದಾರೆ, ಅದಕ್ಕೆ ಓಡೋಗಿದೆ, ಆ ರೀತಿ ಸಂತೋಷ ಪಡು. ಓಕೆ, ಪ್ರೀತಿ ಅಂದ್ರೆ ತ್ಯಾಗ ಕಣ, ಅದು ಸ್ವಾರ್ಥ. ಅವ್ನಿಗೆ ಈ ಸರಿ ಸಿಕ್ಕಿದ್ರೆ ಸಂತೋಷ ತಾಯಿ, ನಿನ್ಗೆಲ್ಲೋ ಒಂದ್ ಕಡೆ ಸುಖವಾಗಿರಮ್ಮ ಅಂತ ಹೇಳು. ಓಕೆ, ಅಷ್ಟೇ, ನಾನೀಗ ನಿಮ್ ಹೇಳದ್ ಮಾತ್ರ ನಾನು ಪಾಲಿಸ್ತೀನಿ, ಅವಳಿಗೆ ಸಿಕ್ತೀನಿ. ಇದು ಇದು ಫೇಸ್ಬುಕ್ ಅಲ್ಲಿ ಆಗತ್ತೆ, ನೀನ್ ಹೇಳ್ದಂಗ ಅನೇಕರಿಗೆ ಇದು ಉಪಯೋಗ ಆಗುತ್ತೆ. ಹಿಡು, ಆಗುತ್ತೆ ಆಗುತ್ತೆ, ಆಗ್ಲಿ. ನಿನ್ಗೆ ಅವಮಾನ ಆಗಲ್ವೇನಾ? ಅವಮಾನ ಬೇಡ, ನನ್ನಂತೂ ಒಬ್ಬರಿಗೆ ಅವಮಾನ ಆದ್ರೆ ನನ್ನಂತ ಲಕ್ಷಾಂತರ ಜನರಿಗೆ ಒಂದ್ ದಾರಿ ಆಗತ್ತೆ ಇದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇದ್ದು ಸಾಧಿಸ್ತೀನಿ ಅಹೋರಾತ್ರ ಅಂತ ಹೇಳು ಒಂದ್ಸಲ. ನಾನು ಇದ್ದು ಸಾಧಿಸ್ತೀನಿ, ನಾನು ಯಾವುದೇ ಕಾರಣಕ್ಕೂ ದೇವರು ಕೊಟ್ಟ ಈ ಪವಿತ್ರ ಜನ್ಮನ ಡಿಸ್ಟರ್ಬ್ ಮಾಡ್ಕೊಳ್ಳಲ್ಲ ಅಹೋರಾತ್ರ ಅಂತ ಹೇಳು. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಈ ಪವಿತ್ರ ಜನ್ಮನ ನಾನು ಯಾವುದೇ ಕಾರಣಕ್ಕೂ ಕೆಟ್ಟ ದಾರಿಗೆ ಉಪಯೋಗಿಸ್ಕೊಳ್ಳಲ್ಲ. ಇವಾಗ ಒಂದು ನಿಜ ಹೇಳ, ನಿನಗೆ ನಿನ್ನ ಒಳ್ಳೆತನ ಪರಿವರ್ತನೆ ಆಗಿರೋದೇ ನಿಜ ಆದ್ರೆ ಬರುವ ನೆಕ್ಸ್ಟ್ ಶಿವರಾತ್ರಿ ಒಳಗೆ ನಿನಗೆ ದೇವರು ತುಂಬಾ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡ್ತಾರೆ. ಹೋಗು ಹೋಗು. ನಿಮ್ಗೆ ಮತ್ತೆ ಇನ್ನೊಂದ್ ಹೇಳ್ತೇನೆ, ಅವರ ಹತ್ರ ಒಪ್ಕೊಳ್ತೀನಿ. ಒಳ್ಳೆ ನಿಮ್ಮ ನಂಗೆ ನಂಬಿಕೆ ತುಂಬಾ ಇದೆ ನಿಮ್ಮ ಮೇಲೆ. ಒಂದ್ ಇನ್ನೊಂದ್ ಏನ್ ಹೇಳ್ತೀನಿ ಅಂತಂದ್ರೆ, ನಾನು ಇದು ನನ್ನ ಮನೆ ಫ್ಯಾಮಿಲಿ, ಇದರಲ್ಲಿ ನಂದಂದ್ರೆ ತಾಯಿ ತಂದೆ ನನ್ನ 2 ಜನ ತಂಗಿದ್ದಾರೆ, ಅವರಿಬ್ರಿಗೆ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿದೀನಿ, ಅವರು ಚೆನ್ನಾಗಿದ್ದಾರೆ. ಆದ್ರೆ ನೀನ್ ಮಾಡಿದ್ಯಾನ ಕತ್ತೆ, ನಿನ್ ಜನ್ಮಕ್ಕೆ ಮತ್ತೆ ಶುರು ಮಾಡ್ದ. ಏ, ಯಾರು ಯಾರ್ದು ಮಾಡಂಗಿಲ್ಲ, ದೇವ್ ಭಗವಂತ ಮಾಡ್ತಾನೆ. ಹಾ ಕರೆಕ್ಟ್, ಹೌದು, ತಪ್ಪಾಯ್ತು, ಭಗವಂತ ಮಾಡಿರೋದು. ಆದ್ರೆ ನಾವು ಅಣ್ಣನಾಗಿ ನನ್ ಕೈಲಿ ಏನಾಗುತ್ತೆ ಅದನ್ನ ಪ್ರಯತ್ನ ಪಟ್ಟು ನಾನು ಮಾಡಿದೀನಿ. ಇನ್ನೊಂದೇನಂದ್ರೆ, ಮತ್ತೆ ನಾನ್ ಮಾಡಿದೀನಿ ಅಂತೀಯಾ? ಇಲ್ಲ ಇಲ್ಲ, ತಪ್ಪಾಯ್ತು ತಪ್ಪಾಯ್ತು, ನಾನು ಸ್ವಲ್ಪ ಸಾಲದಲ್ಲಿ ಬಿದ್ಬಿಟ್ಟಿದೀನಿ, ಸಾಲದಲ್ಲಿ. ಅದೊಂದು ನಾನು ನಿಮ್ದು ತುಂಬಾ ಕೇಳಿದೀನಿ ಸಾಲ ಮಾಡೋರು ನನ್ನ ಇಡಪ್ಪನ ಇಡಪ್ಪನ ಸಾಕು. ಮಾಡ್ಬೇಕು.